ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲೈನ್ ಟಿವಿ ಈಗ ಮತ್ತೊಂದು ಚುನಾವಣೆಯಲ್ಲಿ ಸುಮಲತಾ ಹಾಗೂ ನಿಖಿಲ್ ಕುಮಾರಸ್ವಾಮಿ ಅವರು ಮುಖಾಮುಖಿಯಾಗಲಿದ್ದಾರೆ ಅದು ಕೂಡ ಸುಮಲತಾ ಅವರು ಬಿಜೆಪಿ ಕಡೆಯಿಂದ ಅಂತೆ ಹಾಗಾದ್ರೆ ಯಾವ ಚುನಾವಣೆ ಯಾವ ಕ್ಷೇತ್ರ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಬನ್ನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಜೀನಾಮೆ ಕೊಟ್ಟಿರುವ ಶಾಸಕರ ಕ್ಷೇತ್ರಗಳಲ್ಲಿ ಉಪ ಚುನಾವಣೆ ನಡೆಯುವುದು ಎಲ್ಲರಿಗೂ ಗೊತ್ತೇ ಇದೆ ಅದೇ ರೀತಿ ಕೆಆರ್ ಪೇಟೆ ಶಾಸಕ ನಾರಾಯಣಗೌಡ ಅವರು ಕೂಡ ರಾಜೀನಾಮೆಯನ್ನ ಕೊಟ್ಟಿರ್ತಾರೆ ಈಗ ಕೆಆರ್ ಪೇಟೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಎಂಎಲ್ ಎಲೆಕ್ಷನ್ಗೆ ಮತ್ತೆ ನಿಲ್ಲಿಸಿ ಅಂತ ಜೆ ಡಿ ಎಸ್ ಹಲವಾರು ಬೆಂಬಲಿಗರು ಒತ್ತಾಯ ಮಾಡ್ತಿದ್ದಾರಂತೆ ಒಂದು ವೇಳೆ ನಿಖಿಲ್ ಅವರು ನಿಂತ್ಕೊಂಡ್ರೆ ಗೆಲ್ಲುವ ಸಾಧ್ಯತೆ ಜಾಸ್ತಿ ಇದೆ ಯಾಕಪ್ಪ ಅಂದರೆ ಕೆಆರ್ ಜೆ ಡಿ ಬೆಂಬಲಿಗರು ಜಾಸ್ತಿ ಇದ್ದಾರೆ ಇದಕ್ಕೆ ಬಿಜೆಪಿ ಒಂದು ಮಾಸ್ಟರ್ ಪ್ಲಾನ್ ಅನ್ನೇ ಮಾಡಿದ್ದೆ ಅಂತೆ ಸುಮಲತಾ ಅವರು ಈ ಹಿಂದೆ ಎಂಪಿ ಆಗಿ ನಿಖಿಲ್ ಕುಮಾರಸ್ವಾಮಿ ಅವರ ವಿರುದ್ಧ ಭರ್ಜರಿ ಗೆಲುವನ್ನ ಕಂಡಿದ್ದರು ಅದಕ್ಕೆ ಈಗ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಏನಾದರೂ ನಿಲ್ಲಿಸಿದರೆ ಸುಮಲತಾ ಅವರನ್ನ ಬಿಜೆಪಿ ಕಡೆಯಿಂದ ನಿಲ್ಲಿಸ್ತಾರಂತೆ ಸುಮಲತಾ ಅವರು ಈಗಾಗಲೇ ಎಂಪಿ ಮತ್ತೆ ಎಂಎಲ್ ಎ ಯಾವ ರೀತಿ ಅಂದ್ರೆ ಬಿಜೆಪಿ ಕಡೆಯಿಂದ ಯಾವ್ದಾದ್ರು ಸಚಿವ ಸ್ಥಾನ ಕೊಡ್ತೀನಿ ಅಂತ ಹೇಳಿ ನಿಲ್ಲಿಸುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತಿದೆ ಏನೇ ಆಗ್ಲಿ ಈಗ ಮಂಡ್ಯದ ಕೆಆರ್ ಪಟ್ಟೆ ಕಣದಲ್ಲಿ ಸುಮಲತಾ ಹಾಗೂ ನಿಖಿಲ್ ಕುಮಾರಸ್ವಾಮಿ ಆಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತಿದೆ ಒಂದು ವೇಳೆ ಏನಾದರೂ ಮತ್ತೆ ಎಲೆಕ್ಷನ್ಗೆ ಇಬ್ಬರು ನಿಂತ್ಕೊಂಡ್ರೆ ಸುಮಲತಾ ಅವರು ಗೆಲ್ಬೇಕಾ ಅಥವಾ ನಿಖಿಲ್ ಕುಮಾರ್ ಸ್ವಾಮಿ ಅವರು ಗೆಲ್ಬೇಕಾ ಅನ್ನೋದನ್ನ ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಸುಮಲತಾ ಅವರೇ ಗೆಲ್ಬೇಕು ಅಂದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈಗಲೇ ಎಲ್ಲಾ ಕಡೆ ಶೇರ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು ರಾಜಕೀಯದ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು